ವೀರತ್ವಕ್ಕೆ ಇನ್ನೊಂದು ಹೆಸರು ಆ ರಾಜಮನೆತನ ಅರಬ್ಬರಿಗೆ ಮಣ್ಣು ಮುಕ್ಕಿಸಿದ ಧೀರರವರು ಅವರೇ ಗುರ್ಜರ್ಗಳು ಇದು ಇತಿಹಾಸದಲ್ಲಿ ಕಾಣ ಸಿಗದ ಕತೆ ಗುರ್ಜರ್ ರಾಜಮನೆತನ ಅರೆ ಇದಲ್ಲಿ ಎದ್ದು ಅಂತ ಅಚ್ಚರಿ ಆಗ್ತಿದೆಯಾ ಹೌದು ಆ ಹೆಸರನ್ನ ನಾವು ಕೇಳೇ ಇಲ್ಲ ಯಾವ ಇತಿಹಾಸ ಪುಸ್ತಕದಲ್ಲೂ ಹೇಳೂ ಇಲ್ಲ ಭಾರತದ ಮೇಲೆ ದಾಳಿ ಮಾಡೋಕೆ ನೋಡ್ತಿದ್ದ ಅರಬ್ಬರನ್ನ 300 ವರ್ಷ ತಡೆದಿದ್ದು ಇದೇ ಗುರ್ಜರ್ಗಳು ಭಾರತದ ಮೇಲೆ ದಾಳಿ ಮಾಡಿದ ಪ್ರತಿಯೊಬ್ಬರ ಹೆಸರು ನಮಗೆ ಗೊತ್ತು ಯಾವಾಗಲ ದಾಳಿ ಮಾಡಿದ್ರು ಅನ್ನೋದು ಗೊತ್ತು ಆದರೆ ಆ ದಾಳಿಗಳನ್ನು ತಡೆದವರ ಹೆಸರು ಮಾತ್ರ ಗೊತ್ತಿಲ್ಲ ಅದು ನಮ್ಮ ಇತಿಹಾಸದ ದುರವಸ್ಥೆ ಎಡಪಂತೀಯ ಇತಿಹಾಸಕಾರರ ಇಂಗ್ಲಿಷ್ ಇತಿಹಾಸಕಾರರ ಸೆಲೆಕ್ಟಿವ್ ಅಪ್ರೋಚ್ ನಿಂದಾಗಿ ಈ ದೇಶದ ವೀರ ಪುರುಷರ ಹೆಸರು ನಮಗೆ ಗೊತ್ತಿಲ್ಲ ಹೌದು ವೀಕ್ಷಕರೇ ಕ್ರಿಸ್ತ ಶಕ 712 ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಂ ಭಾರತದ ಮೇಲೆ ದಾಳಿ ಮಾಡುತ್ತಾನೆ ಅನಂತರ ಕ್ರಿಸ್ತ ಶಕ 1001 ರಲ್ಲಿ ಮೊಹಮ್ಮದ್ ಘಜನಿ ದಾಳಿ ಮಾಡುತ್ತಾನೆ ಆ ಮಧ್ಯದಲ್ಲಿ ಯಾರು ದಾಳಿ ಮಾಡಿಲ್ವಾ ಅಂದ್ರೆ ಆಫ್ ಕೋರ್ಸ್ ದಾಳಿ ಮಾಡಿದ್ರು ಆದರೆ ಅದನ್ನ ಸಮರ್ಥವಾಗಿ ತಡೆಯಲಾಗಿತ್ತು ಆ 300 ವರ್ಷ ದಾಳಿಯನ್ನ ತಡೆದಿದ್ದು ಅದೇ ಗುರ್ಜರ್ ರಾಜಮನೆತನ ಭಾರತದ ರಕ್ಷಣಾ ಕೋಟೆಯಾಗಿ ಕೆಲಸ ಮಾಡಿದ ರಾಜಮನೆತನ ಅದು ಪಶ್ಚಿಮ ಏಷ್ಯಾ ಆಫ್ರಿಕಾಗಳನ್ನ ಅರಬ್ಬರು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ರು ಭಾರತಕ್ಕೆ ಕಾಲಿಡೋಕೆ ಸಾಧ್ಯವಾಗಿರಲಿಲ್ಲ ಪದೇ ಪದೇ ಈ ಬಗ್ಗೆ ಪ್ರಯತ್ನ ಮಾಡಿದ್ರು ಅದನ್ನ ವಿಫಲ ಮಾಡಿದ್ದು ಗುರ್ಜರ್ಗಳು ಗುರ್ಜರ್ ಪತಿದಾರ್ಗಳ ರಾಜಾಡಳಿತ ಶುರುವಾಗಿದ್ದು ಕ್ರಿಸ್ತ ಶಕ 730 ರಲ್ಲಿ ಅಲ್ಲಿಂದ 1036 ರವರೆಗೆ ಇವರ ಸಾಮ್ರಾಜ್ಯ ಇತ್ತು ಅವಂತಿ ಮತ್ತು ಕನ್ನೂಜ್ ಇವರ ರಾಜಧಾನಿಯಾಗಿತ್ತು ಈಗಿನ ಗುಜರಾತ್ನಿಂದ ಪಶ್ಚಿಮ ಬಂಗಾಳದವರೆಗೆ ಉತ್ತರಕ್ಕೆ ಹಿಮಾಚಲ ಪ್ರದೇಶದವರೆಗೆ ಇವರ ಆಡಳಿತ ಇತ್ತು ಸಿಂಧ್ ಪ್ರಾಂತ್ಯವನ್ನು ಮೊಹಮ್ಮದ್ ಬಿನ್ ಖಾಸಿಂ ಕ್ರಿಸ್ತ ಶಕ 712 ರಲ್ಲಿ ವಶಪಡಿಸಿಕೊಂಡ ನಂತರ ಆತನ ಚಿತ್ತ ಭಾರತದ ಮಧ್ಯಭಾಗದತ್ತ ಹೋಗುತ್ತೆ ಆದರೆ ಅನಂತರ ಅವನು ತೀರ್ಕೊಳ್ತಾನೆ ಅನಂತರ ಕಾಸಿಂನ ದಾಳಿ ಲೂಟಿ ಕೆಲಸಗಳನ್ನು ಶುರು ಮಾಡೋಕೆ ಬಂದಿದ್ದು ಜುನೈದ್ ಇಬ್ರಾಹಿಂ ಮಾರಿ ಆತ ಈಗಿನ ಉಜ್ಜಯಿನಿ ಮತ್ತು ಭರೂಚ್ ಮೇಲೆ ಲಕ್ಷ್ಯ ಇಟ್ಟಿದ್ದ ಆದರೆ ಈ ಕತೆ ಅಲ್ಲಿಂದ ಮುಂದೆ ಹೋಗಲಿಲ್ಲ ಗ್ವಾಲಿಯರ್ನಲ್ಲಿ ಸಿಕ್ಕ ರಾಜ ಮಿಹಿರ್ ಭೋಜನ ಪ್ರಶಸ್ತಿ ಶಾಸನಗಳ ಪ್ರಕಾರ ಗುರ್ಜರ್ ಪತಿದಾರ್ ದೊರೆ ಒಂದನೇ ನಾಗಭಟನಿಂದಾಗಿ ಯಾವ ಅರಬ್ ದಾಳಿಕೋರರಿಗೂ ಮುಂದುವರಿಯೋದಕ್ಕೆ ಸಾಧ್ಯ ಆಗಲಿಲ್ಲ ವಿವಿಧ ಸಾಮ್ರಾಜ್ಯಗಳೊಂದಿಗೆ ಆತನ ಸ್ನೇಹ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅರಬ್ಬರನ್ನು ತಡೆ ಹಿಡಿಯುವಲ್ಲಿ ಆತ ಯಶಸ್ವಿ ಆಗ್ತಾನೆ ಈ ಗುರ್ಜರ್ಗಳೊಂದಿಗೆ ದೇಶದ ವಿವಿಧ ಭಾಗಗಳಲ್ಲಿದ್ದ ರಾಜರು ಅರಬ್ ದಾಳಿಯನ್ನು ತಡೀತಾರೆ ಅರಬ್ಬರು ಭರೂಚ್ ದಾರಿಯಿಂದ ದಾಳಿ ಮಾಡೋದಕ್ಕೆ ನೋಡಿದ್ರು ಆಗ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದ ಪುಲಕೇಶಿ ರಾಜ ಗುರ್ಜರ್ ರಾಜ ನಾಗಭಟ ಮತ್ತು ನಾಲ್ಕನೇ ಜಯಭಟ್ಟನ ನೆರವಿನೊಂದಿಗೆ ಅವರನ್ನು ತಡೆದಿದ್ದ ಅನ್ನೋ ಮಾಹಿತಿ ಇದೆ ಇದೇ ಒಂದನೇ ನಾಗಭಟನ ಕಾಲದಲ್ಲಿ ಆಡಳಿತ ಹೇಗೆ ಮುಂದುವರೆದಿತ್ತು ಅಂದರೆ ಮಾಲ್ವಾ ಭರೂಚ್ ಗುಜರಾತ್ ಗ್ವಾಲಿಯರ್ ಕಡೆಗೂ ಕೂಡ ವಿಸ್ತರಿಸಿತ್ತು ಈತನ ಕಾಲದಲ್ಲೇ ಅವಂತಿಯಲ್ಲಿ ರಾಜಧಾನಿ ಸ್ಥಾಪನೆಯಾಗಿತ್ತು ಇದರಿಂದಾಗಿ ಸಿಂಧ್ ಕಡೆಯಿಂದ ಅರಬ್ಬರು ಬರೋದನ್ನು ತಡೆಯುವಲ್ಲಿ ಸಫಲರಾಗಿದ್ದರು ಇರಾನ್ ಅಫ್ಘಾನಿಸ್ತಾನಗಳ ಕಡೆಗೆ ಗೆದ್ದಿದ್ದ ಅರಬ್ಬರು ನಾಗಭಟನ ಸೈನ್ಯವನ್ನು ಸೋಲಿಸೋದು ಸಾಧ್ಯವಾಗಿರಲಿಲ್ಲ ಗ್ವಾಲಿಯರ್ನ ಶಾಸನದಲ್ಲಿ ನೇಚರನ್ನು ಯಶಸ್ವಿಯಾಗಿ ತಡೆದ ರಾಜ ಒಂದನೇ ನಾಗಭಟ ಅನ್ನೋದು ಸ್ಪಷ್ಟವಾಗಿ ಹೇಳಲಾಗಿದೆ 15,000 ಅಶ್ವಾರೋಹಿಗಳು 5,000 ಸೈನಿಕರು 2,000 ಒಂಟೆಗಳಿದ್ದ ಅರಬ್ ಸೈನ್ಯವನ್ನು ಈತ ದಿಕ್ಕೆಡಿಸಿದ್ದ ಅಂತ ಹೇಳಲಾಗಿದೆ ಅಂದರೆ ಗುರ್ಜರ್ಗಳು ಅರಬ್ಬರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ರು ಶ್ರೀಮಂತ ಭಾರತವನ್ನು ಕೊಳ್ಳೆ ಹೊಡೆಯೋದು ವಶಪಡಿಸಿಕೊಳ್ಳೋದು ಸಾಧ್ಯ ಆಗಿರಲಿಲ್ಲ ಅರಬ್ಬರು ಮಧ್ಯ ಏಷ್ಯಾದಲ್ಲಿ ಎಲ್ಲಿ ಹೋದರೂ ವಿಜಯದ ಮಾಲೆ ಧರಿಸ್ತಿದ್ರೆ ಭಾರತಕ್ಕೆ ಬಂದಿದ್ದಾಗ ಅದು ಉಲ್ಟಾ ಆಗ್ತಿತ್ತು ಗುರ್ಜರ್ ರಾಜರು ಅವರಿಗೆ ತಕ್ಕ ಎದುರೇಟನ್ನ ಕೊಟ್ಟಿದ್ರು ಇದರಿಂದಾಗಿಯೇ 300 ವರ್ಷ ಏನೂ ಮಾಡೋಕ್ಕೆ ಆಗಿರಲಿಲ್ಲ ಇಂತಹ ಗುರ್ಜರ್ ಪತಿದಾರ್ಗಳ ಆಡಳಿತ ಶ್ರೇಷ್ಠತೆ ಪರಂಪರೆ ವಾಸ್ತುಶಿಲ್ಪ ಇಂದಿಗೂ ಶ್ರೇಷ್ಠವಾಗೇ ಇದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ